ಮಕ್ಕಳಿಲ್ಲದ ದಂಪತಿಗೆ ಇವರು ಆಶಾಕಿರಣ. ನಾಟಿ ಔಷಧದಿಂದ ಬಂಜೆತನಕ್ಕೆ ಇಲ್ಲಿದೆ ಪರಿಹಾರ. ನಾಟಿ ವೈದ್ಯ ಲಕ್ಷ್ಮಮ್ಮ ಸಮಾಜ ಸೇವೆಗೆ ಜನರ ಮೆಚ್ಚುಗೆ. ಇದೇ ಹೊತ್ತಿನ ವಿಶೇಷ ಸಂತಾನ ಲಕ್ಷ್ಮಿ ನಾಟಿ ವೈದ್ಯೆ ಕೆಟಿ ಲಕ್ಷ್ಮಮ್ಮ. ಬದಲಾಗುತ್ತಿರುವ ಪ್ರಪಂಚದಲ್ಲಿ ಮಾನವ ಬದಲಾಗುತ್ತಿದ್ದಾನೆ, ಅವನ ಜೀವನ ಶೈಲಿಯು ಬದಲಾಗುತ್ತಿದೆ, ಅದರಂತೆಯೇ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಿವೆ. ಅದರಲ್ಲಿ ಬಂಜೆತನ ಎನ್ನುವುದು ದೊಡ್ಡ ತಲೆನೋವಾಗಿದೆ. ಎಲ್ಲ ದಂಪತಿಗಳ ಕನಸಂದ್ರೆ ಮಕ್ಕಳನ್ನ ಪಡೆಯೋದು. ಆದ್ರೆ ಇಂದಿನ ದಿನಗಳಲ್ಲಿ ಬಂಜೆತನವೇ ಅಧಿಕವಾಗುತ್ತಿದೆ. ಅದಕ್ಕಾಗಿ ದೇವರು ದಿಂಡರು ಜೊತೆಗೆ ಆಸ್ಪತ್ರೆಗಳನ್ನು ಅಲಿಯುತ್ತಿದ್ದಾರೆ. ಆದರೂ ಕೆಲವೊಬ್ಬರಿಗೆ ಸಂತಾನ ಪ್ರಾಪ್ತಿಯೇ ಆಗೋದಿಲ್ಲ. ಆದ್ರೆ ಇಲ್ಲೊಬ್ಬರು ಇಂತಹ ಸಮಸ್ಯೆಗೆ ನಾಟಿ ಔಷಧಿಯ ಮೂಲಕ ಪರಿಹಾರ ನೀಡುತ್ತಿದ್ದಾರೆ, ಅದು ಕೂಡ ಯಾವುದೇ ಪ್ರತಿಫಲ ಇಲ್ಲದೆ. ಅಂತವರು ಯಾರು ಅಂತೀರಾ? ಇಲ್ಲಿದೆ ನೋಡಿ. ದಾಂಪತ್ಯ ಜೀವನ ಸುಖವಾಗಿರ್ಬೇಕಂದ್ರೆ ಆ ದಂಪತಿಗಳಿಗೆ ಮಕ್ಕಳಾದ್ರೆ ಆ ಸಂಸಾರ ಅನಂತ ಸಾಗರವಾಗಿರುತ್ತೆ. ಮದುವೆಯಾದ 1-2 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಮಕ್ಕಳನ್ನು ಪಡೆಯುವ ಹಂಬಲ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದ ಬಂಜೆತನ ಎಷ್ಟೋ ಜನರನ್ನ ಕಾಡ್ತಾ ಇದೆ. ಹೀಗೆ ಸಂತಾನ ಸಮಸ್ಯೆಯಿಂದ ನರಳಾಡುವವರ ಬಾಳಲ್ಲಿ ಬೆಳಕಾಗಿದ್ದಾರೆ ಇಲ್ಲೋರ್ವ ನಾಟಿ ಮಹಿಳಾ ವೈದ್ಯರು. ಈ ನಾಟಿ ವೈದ್ಯರು ಎಲ್ಲಿದ್ದಾರೆ ಮತ್ತು ಯಾವ ಊರಲ್ಲಿದ್ದಾರೆ ಗೊತ್ತಾ? ಇದು ವೈದ್ಯರೇ ಅಚ್ಚರಿ ಪಡುವಂತಹ ಸ್ಟೋರಿ. ಇವರು ಓದಿದ್ದು ಕೇವಲ 10ನೇ ತರಗತಿ, ಆದರೆ ಮಕ್ಕಳಾಗದ ಎಷ್ಟೋ ವಿವಾಹಿತ ದಂಪತಿಗಳಿಗೆ ಇವರ ನಾಟಿ ಔಷಧಿಯ ಮೂಲಕ ಮಕ್ಕಳ ಭಾಗ್ಯ ದೊರೆತಿದೆ. ಹಾಗಾದರೆ ನಾಟಿ ಔಷಧಿ ಕೊಡುವಂತಹ ಆ ಮಹಿಳೆ ಯಾರು? ಆ ಊರು ಎಲ್ಲಿದೆ? ಬನ್ನಿ, ಈ ಸಂಪೂರ್ಣ ವರದಿ ನಾನು ಹೇಳ್ತೇನೆ. ಮಕ್ಕಳಿಲ್ಲದ ದಂಪತಿಗಳ ಆಶಾ ಕಿರಣ ಇವರು. ನಾಟಿ ಔಷಧದಿಂದ ಮಕ್ಕಳ ಭಾಗ್ಯ ಕರುಣಿಸು ಮಹಾತಾಯಿ. ಹೌದು, ಸ್ತ್ರೀ ಅಥವಾ ಪುರುಷರ ಹಲವು ಕಾರಣಗಳಿಂದ ಕೆಲ ದಂಪತಿಗಳಿಗೆ ಮಕ್ಕಳ ಭಾಗ್ಯ ದೊರೆಯೋದಿಲ್ಲ. ಮಕ್ಕಳು ಬೇಕು ಅಂತ ದಂಪತಿಗಳು ಅಲೆಯದ ಆಸ್ಪತ್ರೆಗಳಿರೋದಿಲ್ಲ. ಹೀಗೆ ಮಕ್ಕಳಿಲ್ಲ ಅಂತ ಕೊರಕ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರಕಿಸಿಕೊಡುವ ಮಹಾತಾಯಿಯ ಸ್ಟೋರಿ ಇದು. ಇವರ ಹೆಸರು ಕೆಟಿ ಲಕ್ಷ್ಮಮ್ಮ. ಓದಿದ್ದು ಕೇವಲ 10ನೇ ತರಗತಿ. ವೈದ್ಯರನ್ನೇ ಬೆರಗುಗೊಳಿಸುವ ಶಕ್ತಿಯನ್ನ ನಾಟಿ ಔಷಧದ ಮೂಲಕ ಪಡ್ಕೊಂಡಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಬಳಿ ಇರುವ ಹಾರೋಹಳ್ಳಿ ದೊಡ್ಡಿಯ ಪುಟ್ಟ ಗ್ರಾಮದಲ್ಲಿ ಇವರು ಸಿಗ್ತಾರೆ. ಲಕ್ಷ್ಮಮ್ಮ ಅವರು ಮಕ್ಕಳಿಲ್ಲದ ಹಲವಾರು ದಂಪತಿಗಳಿಗೆ ಮಕ್ಕಳನ್ನು ಕರುಣಿಸುವ ಮಹಾತಾಯಿ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ. ಇವರು ಕಳೆದ 15 ವರ್ಷಗಳಿಂದ ನಾಟಿ ಔಷಧಿ ನೀಡುತ್ತಿದ್ದಾರೆ. ಸುಮಾರು ಗಿಡಮೂಲಿಕೆ ಸಸ್ಯಗಳನ್ನು ಗುರುತಿಸಿ ಅದನ್ನು ಚಿಕಿತ್ಸೆಗೆ ಬಳಸಿಕೊಳ್ತಾರೆ. ತಮ್ಮ ಗಂಡ, ತಾಯಿ, ಅತ್ತೆಯಿಂದ ಈ ನಾಟಿ ವಿದ್ಯೆಯನ್ನು ಇವರು ಕರಗತ ಮಾಡಿಕೊಂಡಿದ್ದಾರೆ. ನಾನು ನಮ್ಮ ಅತ್ತೆಯವರು ಕೊಡ್ತಾ ಇದ್ರು. ನಮ್ಮ ಅತ್ತೆಯವ್ರಿಗೆ ಒಂದು ಸ್ವಲ್ಪ ಅಲ್ಲೆಲ್ಲ ಹೋಗಿ ಹುಡ್ಕೊಂಡು ತರುವಂಥ ಇದಾಗ್ತಾ ಇರಲಿಲ್ಲ. ಆಗ ನಮ್ಮ ಅತ್ತೆಯವರು ನೀನೇ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿದ್ರು. ಆವಾಗಿಂದ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕಡಿಮೆ ಅಂದ್ರೂ ಒಂದು 500 ಜನದ ಮೇಲೆ ಕೊಟ್ಟಿದ್ದೀನಿ ಔಷಧಿ. 500 ಜನದಲ್ಲಿ ಅಂದರೆ ನಮಗೆ ಬೆಂಗಳೂರು, ಮೈಸೂರು, ತುಮಕೂರು, ರಾಮನಗರ, ಚನ್ನಪಟ್ಟಣ, ಸುತ್ತಮುತ್ತ ಯಾರ್ಯಾರು ನಂಟ್ರುಗಳಿರ್ತಾರೆ ಆ ನಂಟ್ರು ಊರುಗಳಿಂದ ಒಬ್ಬರು ಹೇಳಿದ್ರು ಅಂದ್ಕೊಂಡು ಅವರವರೇ ಬಂದು ಕುಡ್ಕೊಂಡು ಹೋಗ್ತಾವ್ರೆ. ಅದರಲ್ಲೂ ಮಲ್ಲಂಕುಪ್ಪೆ ಗ್ರಾಮ, ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಮಲ್ಲಂಕುಪ್ಪೆ ಗ್ರಾಮದಲ್ಲಿ ಸುಮಾರು ಜನ ಬಂದಿದ್ದಾರೆ. 100-150 ಜನ ಮಹಿಳೆಯರು ಬಂದು ಕುಡ್ಕೊಂಡು ಹೋಗಿದ್ದಾರೆ. ಎಲ್ರಿಗೂ ಮಕ್ಕಳಾಗದೆ ಇಲ್ಲಿ, ಆದರೆ ನಮ್ಮೂರಲ್ಲೂ ಆರೋಹಳ್ಳಿ ದೊಡ್ಡಿನಲ್ಲೂ ಸುಮಾರು ಜನ ಕುಡ್ದಿದ್ದಾರೆ. ಅವ್ರಿಗೂ ಆಲೆ 8-10 ವರ್ಷದ ಮಕ್ಕಳುಗಳಿದ್ದಾವೆ. ಹಿಂಗೆ ಅವರವರೇ ನಾವು ಇಲ್ಲದೆ ಇದ್ರೂ ಮನೆ ಹತ್ರ ಬಂದು ನಾವಿಲ್ಲ ಅಂದ್ರೂ ಬೇರೆ ಅಕ್ಕಪಕ್ಕದವ್ರ ಹತ್ರ ಫೋನ್ ನಂಬರ್ ತಗೊಂಡು ನಮಗೆ ಫೋನ್ ಮಾಡಿ ಕಾಯ್ದು ಬಂದು ಔಷಧಿ ಕುಡ್ಕೊ ಹೋಯ್ತಾ ಇದ್ದಾರೆ. ಗಿಡಮೂಲಿಕೆ ಬಗ್ಗೆ ಮಾಹಿತಿ ನೀಡದ ಅವರು ಕಾಡಿನಲ್ಲಿ ಹೋಗಿ ಔಷಧಿಗಳನ್ನು ಹೋಗಿ ತರ್ತಾರೆ. ಮನೆಯಲ್ಲೇ ಕಾಡಿನಿಂದ ತಂದ ಗಿಡಮೂಲಿಕೆಯಿಂದ ಔಷಧಿಯನ್ನು ತಯಾರು ಮಾಡ್ತಾರೆ.
ನಂತರ ಮಕ್ಕಳಿಲ್ಲ ಅಂತ ಬರುವ ಸ್ತ್ರೀಯರಿಗೆ ಔಷಧಿಯನ್ನ ಮನೆಯ ಮುಂಭಾಗದ ಒಸಲಿನ ಮಧ್ಯದಲ್ಲಿ ಕೂರಿಸಿ ನಾಟಿ ಔಷಧಿಯನ್ನ ನೀಡಲಾಗುತ್ತೆ. ನಂತರ ಸ್ತ್ರೀಯರ ಎಲ್ಲಾ ಸಮಸ್ಯೆಗಳಿಗೂ ಚಿಕಿತ್ಸೆ ನೀಡುವ ಇವರು ಋತುಮತಿಯಾದ ನಂತರ ಸಮಸ್ಯೆಗಳಿಗೂ ಪರಿಹಾರ ತಿಳಿಸುತ್ತಾರೆ. ಮಕ್ಕಳಾಗದ ಗಂಡ ಹೆಂಡತಿ ಮಕ್ಕಳನ್ನ ಈ ನಾಟಿ ವೈದ್ಯದ ಮೂಲಕ ಪಡೆಯುವಂತೆ ಮಾಡಿದ್ದಾರೆ. ಮದುವೆಯಾಗಿ 10-15 ವರ್ಷಗಳಿಂದ ಮಕ್ಕಳಾಗದೇ ಇರುವವರೆಗೂ ಈ ನಾಟಿ ಚಿಕಿತ್ಸೆ ಮಾಡಿದ್ರೆ ಮಕ್ಕಳಾದ ಇತಿಹಾಸವಿದೆ. ನಾವು ಶಿವರತ್ನಮ್ಮ, 99 ಮದುವೆ ಆಯಿತು, ಮಕ್ಕಳಿರಲಿಲ್ಲ. 2000 ಕೊಡ್ದು ಔಷಧಿನ, ಆಮೇಲೆ 2002 ನಮ್ಮ ಮಗ ಹುಡ್ತ, ನಮ್ಮ ಮಗ ಈಗ 2nd PU 19 ವರ್ಷದವನಾಗಿದ್ದಾನೆ. ಇವು ಹುಚ್ಚಪ್ಪ ಅವ್ರ ಮನೇಲಿ ಕೊಡ್ತಾರೆ ಅಂತ ಹೇಳಿದ್ರು, ನಾವು ಕುಡ್ದು ಆಮೇಲೆ ಆದಮೇಲೆ ಒಂದು 4 ಆಗಲಿಲ್ಲ, ಒಂದು 7-8 7-8 ಆಮೇಲೆ ನಾವು ಗೊತ್ತಿರುವಂಥವ್ರಿಗೆಲ್ಲ ನಮ್ಮೂರಲ್ಲಿ ಹಿಂಗೆ ಕೊಡ್ತಾರೆ ಔಷಧಿ, ಕುಡೀರಿ ಹಿಂಗಾಗುತ್ತೆ ಅಂತ ಎಲ್ಲ ಹೇಳ್ದು. ನಾವು ನೋಡ್ದಂಗೆ ಸುಮಾರು ಜನ ಇಲ್ಲಿ ನಮ್ಮ ಚಿಕ್ಕ ಗ್ರಾಮನೆ ಗೊತ್ತಾಯ್ತದೆ ಅವ್ರ ಮನೆ ಹತ್ರ ಔಷಧಿಗೂ, ಅಲ್ಲಿ ಕುಡಿದ್ರು ಆಯಿತು ಅಂತ ಎಲ್ಲ ಮಾತಾಡ್ತಾರೆ, ಎಲ್ಲ ಗೊತ್ತಾಗುತ್ತೆ. ಇದುವರೆಗೂ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳು ಸೇರಿದಂತೆ ಮೊದಲಾದ ಕಡೆಗಳಿಂದ ಅನೇಕರು ಇವರಿಂದ ಔಷಧಿ ಪಡೆದು ಮಕ್ಕಳ ಭಾಗ್ಯ ಪಡೆದಿದ್ದಾರೆ. ನಮ್ಮ ಹೆಸರು ಶ್ವೇತಾ ಅಂದ್ಬಿಟ್ಟು 2008 ಮದುವೆ ಆಗಿದೆ. 2 ಮಕ್ಕಳಿರಲಿಲ್ಲ, ಆಮೇಲೆ ಇವನು ಹುಟ್ಟಿದ ಔಷಧಿ ಇಲ್ಲಿ ಕೊಡಿಸ್ಕೊಂಡ್ಮೇಲೆ ಇವಾಗ ನಮ್ಮ ದೊಡ್ಡಪ್ಪನ ಮಗಳನ್ನ ಕರ್ಕೊಬಂದು ಅವ್ರನ್ನ ಕೊಡಿಸಿದ್ದೀವಿ. ಒಂದು ತಿಂಗಳು ಮೇಲೆ ಐತೇನೋ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾವು ಇದೇ ಊರು. ಹಾಂ ಗೊತ್ತು, ಕೊಡ್ತಾ ಇದ್ರು ಅಂತ ಗೊತ್ತಾಯ್ತು. ಆಮೇಲೆ ನಾವು ಬಂದು ಇಲ್ಲಿ ಔಷಧಿ ಕೊಡ್ತೀವಿ. ಆಮೇಲೆ ಇವನು ಯಾರಿಂದಲೂ ಯಾವ ಪ್ರತಿಫಲವೂ ಅಪೇಕ್ಷಿಸದೆ ಅವರು ವನಸ್ಪತಿ ಔಷಧಿ ನೀಡ್ತಾ ಬರ್ತಿದ್ದಾರೆ. ತಮ್ಮ ಅತ್ತೆಯಿಂದ ಬಳುವಳಿಯಾಗಿ ಬಂದ ಈ ವಿದ್ಯೆಯನ್ನ ಇದುವರೆಗೂ 5,000 ಹೆಚ್ಚು ಮಹಿಳೆಯರ ಮೇಲೆ ಪ್ರಯೋಗ ಮಾಡಿದ್ದು ಸಾಕಷ್ಟು ಯಶಸ್ಸು ಕೂಡ ಪಡೆದಿದ್ದಾರೆ. ಈ ಕಾಯಕವನ್ನ ದೇವರ ಕೆಲಸ ಅಂತ ಚಿಕಿತ್ಸೆ ನೀಡುತ್ತಾರೆ. ಕ್ರಮಫಲ ನೀಡೋದು ದೇವರಿಗೆ ಬಿಟ್ಟದ್ದು ಅಂತ ಲಕ್ಷ್ಮಮ್ಮ ಅವರ ಅಭಿಪ್ರಾಯ. ನಮ್ಗೆ ಒಂದೇ ಊರಲ್ವೇ, ಪಕ್ಕದಲ್ಲಿ ಕೊಡ್ತಿದ್ರಲ್ವೇ, ಎಲ್ಲರಿಗೂ ಮಕ್ಕಳಾಗವೆ ಅಂತ ಗೊತ್ತಾಯ್ತಲ್ವೇ, ಅದಕ್ಕೆ ನನ್ನ ಮಗಳಿಗೂ 7 ಮಕ್ಕಳು ಇರಲಿಲ್ಲ, ಕೊಡಿಸ್ತು 7 ಮಕ್ಕಳಾದವು. ಇದೇ ಊರವ್ರು ನಾವು. ನಮ್ಮ ಮಗಳು ಬೆಂಗಳೂರಲ್ಲಿ, ಅವಳೆ ಹುಡುಗರು ಇಲ್ಲಿ, ಅವರೇ ನಾಟಿ ಔಷಧಿ ಕೊಡಿಸ್ತಾ ಮಕ್ಕಳಾದ 7 ಮಕ್ಕಳಾದ. ಔಷಧಿಗಾಗಿ ಮನೆಯಂಗಳದಲ್ಲೂ ಸಾಕಷ್ಟು ಔಷಧಿ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ. ಮತ್ತಷ್ಟು ಬೇಕಾದ್ರೆ ಕಾಡಿನ ಕಡೆಗೆ ನಡೆಯುತ್ತಾರೆ. ಇಂಥವರನ್ನ ನೀವು ಭೇಟಿಯಾಗಬೇಕಂದ್ರೆ ನೀವು ರಾಮನಗರಕ್ಕೆ ಬಂದ್ರೆ ಸಾಕು, ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಸಾಕು, ಇವರ ಮನೆಯನ್ನ ತೋರಿಸ್ತಾರೆ. ಈ ಮಹಾನ್ ತಾಯಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರಿಗೆ ಸಂತಾನ ಭಾಗ್ಯವನ್ನ ಕರುಣಿಸ್ತಿರೋದು ಒಂದೊಳ್ಳೆ ಕೆಲಸ. ಅಲ್ಲದೆ ಅವರೇ ಕೆಲವೊಂದು ಗಿಡಮೂಲಿಕೆಯನ್ನ ಬೆಳೆಸಿದ್ದಾರೆ. ಅಲ್ಲದೆ ಇನ್ನೂ ಹೆಚ್ಚು ಔಷಧಿ ಬೇಕಾದ್ರೆ ಅವರು ಕಾಡಿನ ಕಡೆ ಹೋಗಿ ಗಿಡಮೂಲಿಕೆ ತಂದು ಔಷಧಿಯನ್ನ ತಯಾರಿಸ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂತಾನ ಇಲ್ಲದ ಅದೆಷ್ಟೋ ಜನರ ಪಾಲಿಗೆ ಇವರು ಆಶಾಕಿರಣವಾಗಿದ್ದಾರೆ. ಇವರ ಬಗ್ಗೆ ಕೇಳಿದ ಜನರು ಈಗ ರಾಜ್ಯದ ಮೂಲೆ ಮೂಲೆಯಿಂದಲೂ ಬರ್ತಿದ್ದಾರೆ. ಇಂಥವರನ್ನ ಜನರು ಹುಡುಕೊಂಡು ಹೋಗ್ತಿದ್ದಾರೆ. ನಿಮಗೂ ಇವರ ಔಷಧಿ ಬೇಕಾದ್ರೆ ನೀವು ಕೂಡ ಚನ್ನಪಟ್ಟಣದ ಬೇವೂರು ತಾಲೂಕಿನ ಹಾರೋಹಳ್ಳಿ ದೊಡ್ಡಿಗೆ ಬಂದು KT ಲಕ್ಷ್ಮಮ್ಮ ಅಂತ ಕೇಳಿದ್ರೆ ಅವರೇ ತೋರಿಸ್ತಾರೆ. ಅದೇನೇ ಇರಲಿ, ಇಂದು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾರು ಏನನ್ನೂ ಮಾಡೋದಿಲ್ಲ. ಆದರೆ ಅದೆಲ್ಲವನ್ನೂ ಮೀರಿ ತನಗಿಂತ ಸಮಾಜ ಸೇವೆಯೇ ಮುಖ್ಯ ಅನ್ನುತ್ತಾ ಸಮಾಜ ಸೇವೆ ಮಾಡುತ್ತಿರುವ ಇವರಿಗೆ ನಮ್ಮ ಕಡೆಯಿಂದ ಶುಭ ಹಾರಿಸುವ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಾವಿರಾರು ದಂಪತಿಗಳಿಗೆ ಮಕ್ಕಳ ಭಾಗ್ಯ ಕರುಣಿಸುವಂತಹ KT ಲಕ್ಷ್ಮಮ್ಮರ ಯಶೋಗಾದೆ. ಇಂದಿಗೂ ಕೂಡ ರಾಜ್ಯದ ವಿವಿಧೆಡೆಯಿಂದ ಮಕ್ಕಳಾಗದ ಹಲವು ದಂಪತಿಗಳು ಇಲ್ಲಿಗೆ ಬಂದು ಇವರ ಬಳಿ ನಾಟಿ ಔಷಧಿ ಪಡಿತಾ ಇದ್ದಾರೆ. ನಿಮಗೂ ಕೂಡ ಮಕ್ಕಳಾಗದಿದ್ದರೆ ಒಮ್ಮೆ ಚನ್ನಪಟ್ಟಣ ತಾಲೂಕು ಬೇವೂರು ಗ್ರಾಮಕ್ಕೆ ಬಂದು ನಾಟಿ ಔಷಧಿಯ KT ಲಕ್ಷ್ಮಮ್ಮ ಅವರ ಮನೆ ಎಲ್ಲಿ ಅಂತ ಕೇಳಿದರೆ ಸಾಕು, ಯಾರು ಬೇಕಾದರೂ ಇವರ ಮನೆ ತೋರಿಸ್ತಾರೆ.
ನೋಡಿದ್ರಲ್ಲ ವೀಕ್ಷಕರೇ, ನಾಟಿ ವೈದ್ಯದ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ಅಂತ. ಅದರಲ್ಲಿಯೂ ಯಾವುದೇ ಪ್ರತಿಫಲ ಇಲ್ಲದೆ ಅವರ ಬಳಿ ಬಂದ ದಂಪತಿಗಳಿಗೆ ಔಷಧಿಗಳನ್ನ ನೀಡಿ ಅವರಿಗೆ ಸಂತಾನ ಭಾಗ್ಯವನ್ನ ಕಲ್ಪಿಸುತ್ತಿದ್ದಾರೆ. ಈ ಕಾರ್ಯ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೇವೆ. ಇದಾಗಿದ್ದ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.